हलो फ्रेंड्स वेलकम टू मै चैनल एल्लरू हेगिद्दीरा ई व्लॉग स्टार्ट अक्की आलबायन यहाँ रीति अदान बेग बेग नोड बरण आगे फस्ट टाइम इन नम चल फस्ट टाइम नोड़ता है प्लीज सब्सक्राइब मू नो लाइक कूड़ा आगे निम्हे रेसीपी इष्ट आगे शेर कूड़ा तुम ईजीबू अल नेसदी ईन बे सामग्री तोर्ती बेग बेग यी कूड़ा निम जो शेर माती ओके वीडियो स्टार्ट ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ 1 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ 1 ಕಪ್ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ತೆಂಗಿನಕಾಯಿನ 1 ಕಪ್ ಅಷ್ಟು ತಗೊಂಡಿದ್ದೀನಿ ಇದು 1 ಕಪ್ ಅಷ್ಟು ಅಕ್ಕಿನ ಯಾವ ಅಕ್ಕಿ ಬೇಕಾದರೂ ತಗೋಬಹುದು ನಿಮಗೆ ನುಚ್ಚಕ್ಕಿ ಬೇಕಾದರೂ ತಗೋಬಹುದು ಸೋನ ಮಸರಿ ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನ ತಗೋಬಹುದು ಇಲ್ಲಿ ಒಂದು 4 ಯಾಲಕ್ಕಿನ ತಗೊಂಡಿದ್ದೀನಿ ಹಾಗೆ ಇದು ಶುಂಠಿ ಒಣಗಿರೋ ಶುಂಠಿ ಫ್ಲೇವರ್ ಗೋಸ್ಕರ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇಷ್ಟು ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ಫಸ್ಟ್ ಅಕ್ಕಿನ ಎಲ್ಲ ನೀಟಾಗಿ ತೊಳೆದು ನಾನು ನೆನೆ ಇಟ್ಕೊಂಡಿದ್ದೀನಿ ಒಂದು 2-3 ಅವರ್ ನೆನೆಸಿ ಇಟ್ಕೊಬೇಕು 3 ಅವರ್ ಆದರೂ ನೆನೆಸಿ ಇಟ್ಕೊಳ್ಳಿ ಇಲ್ಲ 2 ಅವರ್ ಆದರೂ ಕರೆಕ್ಟ್ ಆಗಿ ಚೆನ್ನಾಗಿ ನೆನೆದಷ್ಟು ಚೆನ್ನಾಗಿ ಬರುತ್ತೆ ಇದು ಈಗ ಮಿಕ್ಸಿ ಜಾರ್ ಗೆ ಹಾಕೊಂತೀನಿ ಮಿಕ್ಸಿ ಜಾರ್ ಗೆ ನಾನು ಇಲ್ಲಿ ದೊಡ್ಡ ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ರುಬ್ಕೊಳ್ಳೋದಿಕ್ಕೆ ನೀಟಾಗಿ ಸಣ್ಣದಾದ್ರೆ ಹೊರಗಡೆ ಎಲ್ಲ ಸಿಡಿಯುತ್ತೆ ಅದಕ್ಕೆ ಇದಕ್ಕೆ ಈಗ ಕೊಬ್ಬರಿ ಕೂಡ ಹಾಕ್ತಾ ಇದೀನಿ ಹಾಗೆ ಈ ಯಾಲಕ್ಕಿ ಶುಂಠಿನ ಹಾಕೊಂತಾ ಇದೀನಿ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಂಡು ರುಬ್ಕೊಂತೀನಿ ಜಾಸ್ತಿ ನೀರನ್ನ ಹಾಕೊಂಡು ರುಬ್ಕೋಬಾರದು ಫಸ್ಟ್ ಗೆನೆ ಅಕ್ಕಿ ತೆಂಗಿನಕಾಯಿ ಎಲ್ಲಾ ಹಾಕೊಂಡಿದ್ನಲ್ಲ ಅದನ್ನ ರುಬ್ಕೊಂಡಿದ್ದಾಯಿತು ತುಂಬಾ ಸಾಫ್ಟ್ ಆಗಿ ರುಬ್ಕೊಳ್ಳಿ ತರ್ತರಿಯಾಗಿ ರುಬ್ಕೊಂಡಂಗಿದ್ರೆ ನಿಮ್ಮ ಇಷ್ಟ ಅದು ಮತ್ತೆ ತರ್ತರಿಯಾಗಿ ರುಬ್ಕೊಂಡ್ರೆ ಒಂದತರ ಬಾಯಿಗೆ ಒಂದತರ ಲೈಟ್ ಆಗಿ ಸಿಗುತ್ತೆ ಇಲ್ಲ ಅಂದ್ರೆ ನಾನು ತರ್ತರಿಯಾಗಿ ಏನು ರುಬ್ಕೊಂಡಿಲ್ಲ ಫುಲ್ ಸಾಫ್ಟ್ ಆಗಿ ರುಬ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಬಾಯಿಗೆ ಹಾಗೆ ಬಾಯಲ್ಲಿ ಇಟ್ರೆ ಕರ್ಗೋ ತರ ಇರುತ್ತೆ ನಾನು ಇಲ್ಲಿ ಬೆಲ್ಲನ ತಗೊಂಡಿದ್ನಲ್ಲ ಸ್ವಲ್ಪ ನೀರಿನ ಒಂದು 1/2 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಅದನ್ನ ಕಾಯಿಸ್ಕೊಂಡಿದ್ದೆ ಅದನ್ನ ಈಗ ನಾನು ಈ ರೀತಿ ಸೋದಿಸ್ಕೊಂಡೆ ನೀಟಾಗಿ ಸೋದಿಸ್ಕೋಬೇಕು ಯಾಕಂದ್ರೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಏನಾದರೂ ಇರುತ್ತಲ್ಲ ಏನಾದರೂ ಇರುತ್ತೆ ಕಸ ಏನಾದರೂ ಅದಕ್ಕೆ ನೀಟಾಗಿ ಸೋದಿಸ್ಕೊಂಡಿದ್ದೀನಿ ಈಗ ಜಾಸ್ತಿ ಈಗ ನಾನು ಒಂದು ನಾನು ಕಪ್ ಅಲ್ಲಿ ಅಳತೆ ಮಾಡ್ಕೊಂಡಿದ್ದೆಲ್ಲ ಆ ಕಪ್ ಅಲ್ಲಿ ಒಂದು 5-6 ಕಪ್ ಅಷ್ಟು ಇದೆ ಇದು ಅಷ್ಟು ಹಾಲು ಇದೆ ಇದು ಇದನ್ನ ಕೈ ಬಿಡದೆ ಗಟ್ಟಿ ಆಗ್ತಾ ಇರುತ್ತೆ ನೋಡಿ ನೋಡ್ತಾ ನೋಡ್ತಾನೆ ತುಂಬಾ ಬೇಗ ಗಟ್ಟಿ ಆಗಿಬಿಡುತ್ತೆ ಕೈ ಬಿಡದೆ ನೀಟಾಗಿ ಈ ರೀತಿ ತಿರುಕೊಂಡ್ತಾ ಇದ್ದರೆ ಇದು ಗಟ್ಟಿ ಆಗುತ್ತೆ ನಾನು ಇಲ್ಲಿ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡಿದ್ದೀನಿ ನಾವು ಸ್ವಲ್ಪ ದಪ್ಪದ ತಳ ಇರುತ್ತಲ್ಲ ನಾನ್ ಸ್ಟಿಕ್ ಏನಾದರೂ ತಗೊಂಡ್ರೆ ನಾನ್ ಸ್ಟಿಕ್ ಬಾಂಡ್ಲೆ ಆ ತರ ತಗೊಂಡ್ರೆ ಸ್ವಲ್ಪ ಗಟ್ಟಿ ತಳ ಇರೋದು ದಪ್ಪ ತಳ ಇರುತ್ತಲ್ಲ ಆ ತರದ ತಳ ಇರೋ ದಪ್ಪ ತಳ ಇರುತ್ತಲ್ಲ ಆ ತರ ನೀವು ನಾನ್ ಸ್ಟಿಕ್ ಪ್ಯಾನ್ ಯಾವುದಾದರೂ ನಾನ್ ಸ್ಟಿಕ್ ದು ಬಾಂಡ್ಲೆ ಯಾವುದಾದರೂ ತಗೊಂಡು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಎಷ್ಟು ಬೇಗ ಗಟ್ಟಿ ಆಗುತ್ತೆ ಅಂತ ಗಂಟ್ ಕೂಡ ಲೈಟ್ ಆಗಿ ಬೀಳುತ್ತೆ ನಾವು ಇದರಲ್ಲಿ ಸ್ಪ್ಯಾಚುಲಾ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಬಿಡಿಸ್ಕೋಬಾರ್ದು ಸೌಟಲ್ಲಿ ನೀಟಾಗಿ ಈ ತರ ಬೇಗ ಬೇಗನೆ ಆಗುತ್ತೆ ಬೇಗ ಆಗುತ್ತೆ ಇದು ಅಂದ್ರೆ ಸ್ವಲ್ಪ ನಾವು ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಒಂದು 5-10 ನಿಮಿಷ ಹಿಡಿಸುತ್ತೆ ಇದು ನಾವು ಸ್ವಲ್ಪ ಕೈ ಪೇನ್ ಬರುತ್ತೆ ಲೈಟ್ ಆಗಿ ಈ ರೀತಿ ಕೈನ ತಿರುಕೊಂಡು ನೀಟಾಗಿ ಗಂಟನ್ನೆಲ್ಲ ಬಿಡಿಸ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ತಳ ಹಿಡಿತಾ ಇದೆಯಲ್ಲ ಈಗ ತಳ ಹಿಡಿಯೋ ಟೈಮ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಇಡಿಸುತ್ತೆ ಅಷ್ಟೇ ಕೈ ಬಿಡದೆ ತಿರುಗಿಸ್ಕೊಳ್ಳಿ ನೀಟಾಗಿ
ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ವಲ್ಲ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ತಗೊಳ್ಳಿ. ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ನ ಹೇಳಿದ್ದೀನಿ, ಕರೆಕ್ಟಾಗಿದೆ ಇದು. ಬೆಲ್ಲ ಕೂಡ ಕರೆಕ್ಟಾಗಿ ಆಗುತ್ತೆ. ನಾನು ಇಲ್ಲಿ ವೈಟ್ ಬೆಲ್ಲ ತೊಗೊಂಡ್ರೆ ವೈಟ್ ಕಲರ್ ಆಗುತ್ತೆ. ಇಲ್ಲಿ ಇನ್ನೊಂದು ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ಮತ್ತು ವೈಟ್ ಕಲರ್ ಆಗಿರುತ್ತಲ್ಲ ಬೆಲ್ಲ ತೊಗೊಂಡ್ರೆ ವೈಟ್ ಕಲರ್ ಆಗಿ ಈ ಹಾಲು ಬೈ ಬರುತ್ತೆ. ಹಾಗೆ ನೀವು ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದರೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ ಆ ಥರ ಬೆಲ್ಲ ಇದ್ದರೆ ಕಪ್ಪು ಬೆಲ್ಲ ಅಂತ ಹೇಳ್ತೀವಿ, ಆ ಕಲರ್ ಬೆಲ್ಲ ಏನಾದರೂ ತೊಗೊಂಡು ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಅಷ್ಟೇ. ಟೇಸ್ಟ್ ಮಾತ್ರ ಸೇಮ್ ಅದೇ, ಒಂದೇ ಥರ ಇರುತ್ತೆ. ಕಲರ್ ನೋಡೋದಕ್ಕೆ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ, ಬಾಯಲ್ಲಿಟ್ಟರೆ ಮಾತ್ರ ಕರ್ಗೋಗುತ್ತೆ ಆ ಥರ ಇರುತ್ತೆ. ಈಗ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಇಷ್ಟ ಆಗಿದೆ ಇದು, ಆಗ್ತಾ ಇದೆ. ಇದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ. ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಫುಲ್ಲು ಒಂದು ರೌಂಡ್ ಈ ಥರ ಮಾಡ್ತಾ ಇದ್ರೆ ಕರೆಕ್ಟಾಗಿ ಬರುತ್ತೆ. ಇದು ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ. ಫ್ಲೇಮ್ ಆಫ್ ಮಾಡಿಕೊಂಡು ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೆ ತಟ್ಟೆಯಲ್ಲಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಹಾಗೆ ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಕಟ್ನ ಮಾಡ್ಕೋಬೇಕು, ಇಲ್ಲ ಅಂದರೆ ಚಾಕೋಗೆಲ್ಲ ಇದು ಅಂಟೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಕಂಪ್ಲೀಟಾಗಿ ಒಂದು ಒನ್ ಅವರ್ ಫುಲ್ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ಇದು ಅಂಟುತ್ತೆ ಜಾಸ್ತಿ. ನೀಟಾಗಿ ಇದನ್ನು ಈ ಥರ ಸ್ಪ್ಯಾಚುಲದಿಂದ ನಾನು ಈ ರೀತಿ ನೀಟಾಗಿ ಸವರ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಬರುತ್ತೆ, ಬೇಗ ಕೂಡ ಆಗುತ್ತೆ. ಒಂದು ಸ್ಪೂನ್ಗೆ ತುಪ್ಪ ಸವರ್ಕೊಂಡು ಇಲ್ಲಿ ಈ ಥರ ಟ್ಯಾಪ್ ಟ್ಯಾಪ್ ಥರ ಮಾಡ್ತಾ ಇದ್ದೀನಿ, ಯಾಕಂದರೆ ನೈಸಾಗಿ ಬರಲಿ ಅಂತ. ಇಲ್ಲ ಅಂದ್ರೂ ನೀಟಾಗೇ ಇರುತ್ತೆ, ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ. ಈಗ ಇದು ಕಂಪ್ಲೀಟಾಗಿ 2 ಅವರ್ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾವು ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿ 2 ಅವರ್ ಆದಮೇಲೆ ನಾನು ತೋರಿಸ್ತಾ ಇರೋದು. ಇದು ಇನ್ನೂ ಸ್ವಲ್ಪ ತಣ್ಣಗಾಗಬೇಕಿತ್ತು, ಯಾಕಂದರೆ ಮಕ್ಕಳು ಇವಾಗ ಏನಾದರೂ ಸ್ವೀಟ್ ಮಾಡಿದಾಗ ಅರ್ಜೆಂಟ್ ಮಾಡ್ತಾ ಇರ್ತಾರಲ್ಲ, ನಮ್ಮನೆಯಲ್ಲಿ ಆಲ್ರೆಡಿ ಅರ್ಜೆಂಟ್ ಮಾಡ್ತಾಯಿದ್ರು ತಿನ್ನೋದಕ್ಕೆ. ಚೆನ್ನಾಗಿದೆ, ಆಲ್ರೆಡಿ ಕಟ್ ಮಾಡ್ತಾ ಇದ್ರೆ ಹಾಗೆ ಬರ್ತಾ ಇದೆ. ಸೈಡಲ್ಲಿ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಮ್ಮ ಮಕ್ಕಳು ಆಲ್ರೆಡಿ ಟೇಸ್ಟ್ನ ನೋಡ್ತಾ ಇದ್ದಾರೆ, ಏನೋ ಸ್ವೀಟ್ ಮಾಡಿದ್ದಾರೆ ಅಂತ. ನೀಟಾಗಿ ಸೈಡಲ್ಲೆಲ್ಲ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ ತೆಗೆದಾಗ ಈ ರೀತಿ ಬಂದಿದೆ, ತುಂಬ ಸ್ಮೂತಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ. ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಇದು, ಎಲ್ಲರೂ ತಿನ್ಬೋದು ಮನೇಲಿ. ಆದರೆ 2 ದಿನ ಸ್ಟೋರ್ನ ಮಾಡಿ ಇಟ್ಟು ತಿನ್ಬೋದು ಅಷ್ಟೇ ಇದು. 2 ದಿನ ಸ್ಟೋರ್ನ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಎಲ್ಲ ಪೀಸಸ್ನೂ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನನಗೆ ಇಷ್ಟು ಪೀಸಸ್ ಆಗಿತ್ತು, ಇನ್ನೂ ಎಕ್ಸ್ಟ್ರಾಸ್ ಎಲ್ಲ ಆಲ್ರೆಡಿ ತಿಂದಾಯಿತು ಮಕ್ಕಳು. ಈ ರೀತಿಯಾಗಿ ಬಂದಿತ್ತು ಇವತ್ತಿನ ವೀಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಗೊತ್ತಲ್ವಾ, ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ.